ಹೆಲಿಕಾಪ್ಟರ್ ಬೆರಗು ಮೂಡಿಸುವ ಯಂತ್ರಗಳಲ್ವೇ? ಮೇಲ್ಹಾರೋದಕ್ಕೆ ಅಥವಾ ಇಳಿಯೋದಕ್ಕೆ ವಿಮಾನದಂತೆ ಉದ್ದನೆಯ ರನ್ವೇ ಅವುಗಳಿಗೆ ಬೇಕಾಗಿಲ್ಲ. ಗಾಳಿಯಲ್ಲಿಯೇ ಇಡೀ ಸುತ್ತು ತಿರುಗಬಲ್ಲವು, ಬೇಕಾದ ದಿಕ್ಕಿಗೆ ಹೊರಳಬಲ್ಲವು. ಈ ವಿಡಿಯೋದಲ್ಲಿ ಹೆಲಿಕಾಪ್ಟರ್ ಹೊಂದಿರುವ ತಂತ್ರಜ್ಞಾನದ ಬಗ್ಗೆ ತಿಳಿಯೋಣ. ಹೆಲಿಕಾಪ್ಟರ್ ಹೊಂದಿರುವ ತಂತ್ರಜ್ಞಾನದ ಬಗ್ಗೆ ನೀವು ತಿಳಿದೊಡನೆ ಅವುಗಳನ್ನು ಹಾರಿಸುವ ಪೈಲಟ್ಗಳು ಎಷ್ಟು ಚುರುಕುತನದಿಂದ ಕೆಲಸ ಮಾಡ್ತಾರೆ ಅನ್ನೋದು ನಿಮಗೆ ಮನದಟ್ಟಾಗುತ್ತೆ. ಎಲೆಯಾಕಾರದಿಂದ ಕೂಡಿರುವ ರೆಕ್ಕೆಗಳು ಹೆಲಿಕಾಪ್ಟರ್ನ ಜೀವಾಳ. ರೆಕ್ಕೆಗಳು ಗಾಳಿಯಲ್ಲಿ ತಿರುಗಿದೊಡನೆ ಅವುಗಳಲ್ಲಿ ಮೇಲೆ ಎತ್ತುವ ಬಲ ಉಂಟಾಗಿ ಹೆಲಿಕಾಪ್ಟರ್ ಮೇಲೆ ಹಾರುತ್ತೆ. ರೆಕ್ಕೆಗಳನ್ನು ತಿರುಗಿಸಲು ಟರ್ಬೋಶಾಫ್ಟ್ ಎಂಬ ಇಂಜಿನ್ ಅನ್ನು ಬಳಸಲಾಗುತ್ತೆ. ಸುತ್ತಲಿನ ಗಾಳಿಯನ್ನು ಇಂಜಿನ್ನಲ್ಲಿರುವ ಒತ್ತುಕ ಎಳೆದುಕೊಂಡು ಗಾಳಿಯ ಒತ್ತಡವನ್ನು ಹೆಚ್ಚಿಸುತ್ತೆ. ಇಲ್ಲಿ ಪೆಟ್ರೋಲ್ ಉರಿದು ಉರಿಗಾಳಿ ಉಂಟಾಗುತ್ತೆ. ಇದು ಎರಡು ಸರಣಿಗಳಲ್ಲಿ ಜೋಡಿಸಿದ ಗಾಳಿ ಚಕ್ರಗಳನ್ನು ತಿರುಗಿಸುತ್ತಾ ಹೊರಹೋಗುತ್ತೆ. ಮೊದಲ ಹಂತದ ಗಾಳಿ ಚಕ್ರಗಳು ಒತ್ತುಕವನ್ನು ತಿರುಗಿಸಿದ್ರೆ ಎರಡನೆಯವು ತಿರುಗುಣಿಕೆಯೊಂದಕ್ಕೆ ಕಸವು ಸಾಗಿಸುತ್ತವೆ. ವಿಮಾನದಲ್ಲಿ ಜೆಟ್ ಇಂಜಿನ್ಗಳನ್ನು ನೂಕುಬಲ ಉಂಟು ಮಾಡಲು ಬಳಸಿದ್ರೆ ಹೆಲಿಕಾಪ್ಟರ್ನಲ್ಲಿ ತಿರುಗುಣಿ ತಿರುಗುವಂತೆ ಮಾಡುವುದು ಇಂಜಿನ್ನ ಮುಖ್ಯ ಕೆಲಸ. ಇನ್ನು ಹೆಲಿಕಾಪ್ಟರ್ನನ್ನು ಹಿಡಿತದಲ್ಲಿಟ್ಟುಕೊಂಡು ಹಾರುವಂತೆ ಮಾಡುವುದು ದೊಡ್ಡ ಸವಾಲು. ಅಂದ್ರೆ ಅದು ಹೇಗೆ ಮುಂದಕ್ಕೆ ಹೋಗುತ್ತೆ, ಅದು ಹೇಗೆ ಹಿಂದಕ್ಕೆ ಬರುತ್ತೆ, ಅದು ಹೇಗೆ ಪಕ್ಕಕ್ಕೆ ಸಾಗುತ್ತೆ, ಮತ್ತೆ ಹೇಗೆ ಹೊರಳುತ್ತೆ? ಇದು ತುಂಬಾ ಸುಲಭ. ಇದಕ್ಕಾಗಿ ಹೆಲಿಕಾಪ್ಟರ್ ಅನ್ನು ನಿಮಗೆ ಬೇಕಾದ ದಿಕ್ಕಿನಲ್ಲಿ ತಿರುಗಿಸಬೇಕಾಗುತ್ತೆ. ಹೆಲಿಕಾಪ್ಟರ್ ಒಂದು ಕೋನದಲ್ಲಿ ಬಾಗಿ ಸಾಗುತ್ತಿರುವಾಗ ರೆಕ್ಕೆಗಳು ಉಂಟುಮಾಡುವ ಬಲ ಮೇಲಕ್ಕೆ ನೇರವಾಗಿರೋದಿಲ್ಲ. ಬಲದ ಅಡ್ಡವಾದ ಭಾಗವು ಹೆಲಿಕಾಪ್ಟರ್ ಅನ್ನು ಬೇಕಾದ ದಿಕ್ಕಿನತ್ತ ಸಾಗುವಂತೆ ಮಾಡಿದ್ರೆ ಬಲದ ನೇರವಾದ ಭಾಗವು ಗುರುತ್ವಾಕರ್ಷಣೆ ಶಕ್ತಿಯೊಂದಿಗೆ ಸಮತೋಲನ ಕಾಯ್ದುಕೊಳ್ಳುತ್ತೆ. ಈಗ ಸವಾಲೆಂದ್ರೆ ಈ ಹೆಲಿಕಾಪ್ಟರ್ ಅನ್ನು ಬೇಕಾದ ಹಾಗೆ ಹೊರಳಿಸುವುದು ಹೇಗೆ? ಇದನ್ನ ತಿಳಿಯಲು ಮೊದಲು ನಾವು ರೆಕ್ಕೆಯ ಎಲೆಯಾಕಾರದ ಹೊಂದಿರುವ ವಿಜ್ಞಾನವನ್ನ ತಿಳಿಬೇಕಾಗುತ್ತೆ. ರೆಕ್ಕೆಯ ಕೋನಕ್ಕೆ ತಕ್ಕಂತೆ ಅವುಗಳ ಎಲೆಯಾಕಾರದ ರಚನೆಗಳು ಎತ್ತುವ ಬಲವನ್ನು ಉಂಟು ಮಾಡುತ್ತವೆ. ಸಾಮಾನ್ಯವಾಗಿ ರೆಕ್ಕೆಯ ಬಾಗುವ ಕೋನ ಹೆಚ್ಚಿದಂತೆ ಎತ್ತುವಿಕೆ ಹೆಚ್ಚಾಗುತ್ತೆ. ಈಗ ಯೋಚನೆ ಮಾಡಿ ನೋಡಿ, ಒಂದು ರೆಕ್ಕೆ ಒಂದು ಕೋನದಲ್ಲಿ ಮತ್ತು ಉಳಿದ ರೆಕ್ಕೆಗಳು ಬೇರೊಂದು ಕೋನದಲ್ಲಿ ಬಾಗಿದ್ರೆ ಏನಾಗುತ್ತೆ? ಅವುಗಳ ಮೇಲೆ ಉಂಟಾಗುವ ಬಲದ ಪ್ರಮಾಣವು ಬೇರೆ ಬೇರೆಯಾಗಿರುತ್ತೆ. ಹೀಗೆ ಉಂಟಾಗುವ ಬಲದ ವ್ಯತ್ಯಾಸವು ಹೆಲಿಕಾಪ್ಟರ್ನ ಮೇಲೆ ತಿರುಗುಬಲವನ್ನು ಉಂಟು ಮಾಡಿ ಅದು ಹೊರಳುವಂತೆ ಮಾಡುತ್ತೆ. ಬೇರೆ ಬೇರೆ ಪ್ರಮಾಣದ ಎತ್ತುವ ಬಲವನ್ನು ಪಡೆಯಲು ರೆಕ್ಕೆಗಳು ಹೇಗೆ ಹೊಂದಾಣಿಕೆಯೊಂದಿಗೆ ತಿರುಗುತ್ತವೆ ಎಂದು ನೀವಿಲ್ಲಿ ನೋಡ್ತಾ ಇದ್ದೀರಿ. ಹೆಲಿಕಾಪ್ಟರ್ ಒಂದು ದಿಕ್ಕಿನಲ್ಲಿ ಸಾಗಲು ಎಲ್ಲಾ ರೆಕ್ಕೆಗಳನ್ನು ಹೊಂದಿಸುತ್ತಾ ಅವುಗಳ ಬಾಗುಕೋನ ಒಂದಡೆಯಲ್ಲಿ ಯಾವಾಗಲೂ ಒಂದೇ ಆಗಿರುವಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಹೆಲಿಕಾಪ್ಟರ್ನ ಮೇಲ್ಭಾಗದಲ್ಲಿ ಆಡುಬಳೆಯ ಏರ್ಪಾಟನ್ನು ಅಳವಡಿಸಲಾಗಿರುತ್ತೆ. ಬನ್ನಿ, ಈ ಏರ್ಪಾಟಿನ ಬಿಡಿಭಾಗಗಳ ಬಗ್ಗೆ ಈಗ ತಿಳಿಯೋಣ. ಕೆಳಗಿನ ಆಡುಬಳೆಯು ತಿರುಗಲಾರದು, ಆದರೆ ಇಲ್ಲಿ ತೋರಿಸಿದಂತೆ ಅದು ಸರಿಯಬಲ್ಲದು ಮತ್ತೆ ಹೊರಳಬಲ್ಲದು. ಇದರ ಮೇಲೆ ಇನ್ನೊಂದು ಆಡುಬಳೆಯನ್ನು ತಾಳುಗುಂಡಿನ ಜೊತೆಗೆ ಜೋಡಿಸಲಾಗಿರುತ್ತೆ. ಮೇಲಿನ ಆಡುಬಳೆ ಕೆಳಗಿನ ಆಡುಬಳೆಯ ಎಲ್ಲಾ ಚಲನೆಗಳನ್ನು ಹೊಂದಬಲ್ಲದು, ಜೊತೆಗೆ ಅದು ತಿರುಗಲೂಬಹುದು. ಮೇಲಿನ ಆಡುಬಳೆಯನ್ನು ನಡೆಗೋಲು ಬಳಸಿ ತಿರುಗುಣಿಗೆ ಜೋಡಿಸಲಾಗಿರುತ್ತೆ. ಇದರಿಂದಾಗಿ ಮೇಲಿನ ಆಡುಬಳೆಗೆ ತಕ್ಕಂತೆ ರೆಕ್ಕೆಗಳು ಚಲಿಸುವಂತಾಗುತ್ತೆ. ರೆಕ್ಕೆಗಳನ್ನು ಮೇಲಿನ ಆಡುಬಳೆಗೆ ಜೋಡಿಸಲು ಹಿಡಿತದ ಸರಳುಗಳನ್ನು ಬಳಸಲಾಗುತ್ತೆ. ಹೀಗೆ ಮಾಡಲಾದ ಏರ್ಪಾಟಿನಲ್ಲಿ ಕೆಳಗಿನ ಆಡುಬಳೆಯನ್ನು ಹೊರಳಿಸಿದ್ರೆ ಸಾಕು, ರೆಕ್ಕೆಗಳ ಕೋನವನ್ನು ಬದಲಿಸಬಹುದು. ಇಲ್ಲಿ ತೋರಿಸಿರುವಂತೆ ಕೆಳಗಿನ ಆಡುಬಳೆಯನ್ನು ಹಿಂಬದಿಗೆ ಹೊರಳಿಸಿದರೆ ಮುಂಬದಿಯಲ್ಲಿ ರೆಕ್ಕೆಗಳ ಬಾಗು ಕೋನ ಕಡಿಮೆಯಾಗುತ್ತೆ ಮತ್ತು ಹಿಂಬದಿಯಲ್ಲಿ ಕೋನ ಹೆಚ್ಚಾಗುತ್ತದೆ. ಇದರಿಂದಾಗಿ ಇಲ್ಲಿ ತೋರಿಸಿದಂತೆ ತಿರುಗುಬಲ ಉಂಟಾಗುತ್ತೆ. ಈ ಬಗೆಯ ರೆಕ್ಕೆಗಳ ಹಿಡಿತವನ್ನು ಸುತ್ತು ಬಾಗುವಿಕೆ ಎನ್ನುತ್ತಾರೆ. ಹಾಗಾದ್ರೆ ಈ ರೀತಿಯ ರೆಕ್ಕೆಗಳ ಬಾಗುವಿಕೆಯಿಂದ ಉಂಟಾದ ತಿರುಗುಬಲ ಹೆಲಿಕಾಪ್ಟರ್ ಅನ್ನು ಯಾವ ದಿಕ್ಕಿಗೆ ಬಾಗಿಸುತ್ತೆ? ಇದಕ್ಕೆ ಬರುವ ಸಾಮಾನ್ಯ ಉತ್ತರ ಅಂದ್ರೆ ಹೆಲಿಕಾಪ್ಟರ್ ಇಲ್ಲಿ ತೋರಿಸಿರುವಂತೆ ಮುಂದಕ್ಕೆ ಬಾಗುತ್ತೆ ಅನ್ನೋದು. ಆದರೆ ಈ ಉತ್ತರ ಸರಿಯಾದ್ದಲ್ಲ. ನಿಮಗೆ ಅಚ್ಚರಿ ಆಗಬಹುದು, ಈ ತರಹದ ತಿರುಗುಬಲವು ಹೆಲಿಕಾಪ್ಟರ್ ಅನ್ನು ಪಕ್ಕಕ್ಕೆ ಹೊರಳಿಸುತ್ತದೆ.
ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯಿದೆ. ತಿರುಗುತ್ತಿರುವ ವಸ್ತುವೊಂದರ ಮೇಲೆ ಒಂದು ದಿಕ್ಕಿನಲ್ಲಿ ತಿರುಗುಬಲವನ್ನು ಹಾಕಿದ್ರೆ ಆ ವಸ್ತು ಬೇರೊಂದು ದಿಕ್ಕಿಗೆ ಹೊರಳುತ್ತೆ. ಇದನ್ನು ಸುತ್ತುಗೋಲದ ಪರಿಣಾಮ ಅಂತಾರೆ. ಸುತ್ತುಗೋಲದ ಪರಿಣಾಮ ಭೌತಶಾಸ್ತ್ರಕ್ಕೆ ಹೊಸದೇನಲ್ಲ. ನ್ಯೂಟನ್ನಿನ ಎರಡನೇ ನಿಯಮವನ್ನು ತಿರುಗುತ್ತಿರುವ ವಸ್ತುವೊಂದಕ್ಕೆ ಅನ್ವಯಿಸಿ ನೋಡಿದ್ರೆ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ಈ ನಿಯಮದ ಪ್ರಕಾರ ಬಲವೆಂದರೆ ನೇರ ರಾಶಿ ವೇಗದ ಬದಲಾವಣೆಯ ಮಟ್ಟ, ಅದರಂತೆ ತಿರುಗುಬಲವೆಂದರೆ ತಿರುಗು ರಾಶಿ ವೇಗದ ಬದಲಾವಣೆಯ ಮಟ್ಟ. ಉದಾಹರಣೆಗೆ ತಿರುಗುತ್ತಿರುವ ಈ ರೆಕ್ಕೆಯನ್ನು ತಗೊಳ್ಳಿ. ಇದರ ತಿರುಗು ರಾಶಿ ವೇಗವು ಇಲ್ಲಿ ತೋರಿಸಿದಂತೆ ಇರುತ್ತೆ. ತಿರುಗುಬಲದ ಪರಿಣಾಮದಿಂದಾಗಿ ಈಗ ಹೆಲಿಕಾಪ್ಟರ್ ಮುಂದಕ್ಕೆ ಬಾಗದ್ರೆ ರೆಕ್ಕೆಯ ತಿರುಗು ರಾಶಿ ವೇಗವು ಈ ರೀತಿ ಬಾಗುತ್ತದೆ. ಈಗ ಮೊದಲಿನ ರಾಶಿ ವೇಗ ಮತ್ತು ಈಗಿನ ರಾಶಿ ವೇಗದ ವ್ಯತ್ಯಾಸದಿಂದಾಗಿ ಹೆಲಿಕಾಪ್ಟರ್ ಮೇಲೆ ತಿರುಗುಬಲದ ಪರಿಣಾಮ ಉಂಟಾಗುತ್ತದೆ. ಇಲ್ಲಿ ವಿಶೇಷತೆ ಏನಂದ್ರೆ ಹೆಲಿಕಾಪ್ಟರ್ ಮುಂದಕ್ಕೆ ಬಾಗಬೇಕಾದ್ರೆ ತಿರುಗುಬಲ ಬದಿಯ ಮೇಲೆ ಬೀಳ್ತಿರ್ಬೇಕು, ಆಡುಬಳೆಯು ಪಕ್ಕಕ್ಕೆ ಹೊರಳುತ್ತಿರಬೇಕು. ಈ ರೀತಿಯಲ್ಲಿ ಸುತ್ತುಗೋಲದ ಪರಿಣಾಮ ಮತ್ತು ನ್ಯೂಟನ್ನರ ಎರಡನೇ ನಿಯಮ ಅನ್ವಯಿಸಿ ಹೆಲಿಕಾಪ್ಟರ್ನ ಹೊರಳುವಿಕೆಯನ್ನು ಅರಿತುಕೊಳ್ಳಬಹುದು. ಕೆಳಗಿನ ಆಡುಬಳೆ ಹೊರಳದೆ ನೇರವಾಗಿ ಮೇಲೆ ಕೆಳಗೆ ಸರಿದಾಡಿದ್ರೆ ಇಲ್ಲಿ ತೋರಿಸಿದಂತೆ ಎಲ್ಲಾ ರೆಕ್ಕೆಗಳು ಸಮನಾದ ಕೋನದಲ್ಲಿ ಬಾಗುತ್ತವೆ. ಆಗ ಎಲ್ಲಾ ರೆಕ್ಕೆಗಳ ಮೇಲೆ ಸಮನಾದ ಬಲ ಬೀಳುತ್ತೆ. ಇದರಿಂದಾಗಿ ಹೆಲಿಕಾಪ್ಟರ್ ಮೇಲೆ ಹಾರುತ್ತದೆ ಇಲ್ಲವೇ ಕೆಳಗಿಳಿಯುತ್ತದೆ. ಈ ತರನಾದ ರೆಕ್ಕೆಗಳ ಹಿಡಿತವನ್ನು ಒಟ್ಟಾರೆ ಬಾಗುವಿಕೆ ಅಂತಾರೆ. ನೀವು ಹೆಲಿಕಾಪ್ಟರ್ ಅನ್ನು ಗಮನಿಸಿದ್ರೆ ಇನ್ನೊಂದು ಭಾಗ ಅದರಲ್ಲಿರುವುದು ಕಂಡುಬರುತ್ತೆ. ಅದೇನೆಂದ್ರೆ ಅದರ ಹಿಂಬದಿಯಲ್ಲಿರುವ ಚಿಕ್ಕ ತಿರುಗುಕ. ಇದು ಹೆಲಿಕಾಪ್ಟರ್ನ ತುಂಬಾ ಅಗತ್ಯವಾದ ಭಾಗ. ಒಂದು ವೇಳೆ ಇದು ಇಲ್ಲದಿದ್ರೆ ಹೆಲಿಕಾಪ್ಟರ್ ಈ ರೀತಿಯಲ್ಲಿ ಗಿರಗಿರನೆ ಸುತ್ತಿ ಹಿಡಿತ ಕಳೆದುಕೊಳ್ಳುತ್ತೆ. ನ್ಯೂಟನ್ನರ ಮೂರನೇ ನಿಯಮವನ್ನು ಬಳಸಿ ಈ ಕುರಿತು ಈಗ ತಿಳ್ಕೊಳ್ಳೋಣ. ಈ ಮೊದಲು ತಿಳ್ಕೊಂಡಂತೆ ಹೆಲಿಕಾಪ್ಟರ್ನ ರೆಕ್ಕೆಯ ತಿರುಗುಕಕ್ಕೆ ಇಂಜಿನ್ನಿಂದ ಕಸವು ಹಲ್ಗಾಲಿಗಳ ಮೂಲಕ ದೊರೆಯುತ್ತೆ. ಅಂದ್ರೆ ಇಂಜಿನ್ಗೆ ಜೋಡಿಸಿರುವ ಹಲ್ಗಾಲಿಯು ತಿರುಗುಕದ ಹಲ್ಗಾಲಿಯ ಮೇಲೆ ಈ ರೀತಿ ಬಲವನ್ನು ಹಾಕುತ್ತೆ. ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಇದಕ್ಕೆ ಎದುರಾಗಿ ತಿರುಗುಕದ ಹಲ್ಗಾಲಿಯು ಇಂಜಿನ್ ಹಲ್ಗಾಲಿಯ ಮೇಲೆ ಬಲವನ್ನು ಹಾಕಬೇಕು. ಈ ಎದುರು ಬಲ ರೆಕ್ಕೆಗಳ ತಿರುಗುವಿಕೆಯ ವಿರುದ್ಧ ದಿಕ್ಕಿನಲ್ಲಿ ಇಡೀ ಹೆಲಿಕಾಪ್ಟರ್ ಅನ್ನು ತಿರುಗಿಸುತ್ತದೆ. ಹಿಂಬದಿಯಲ್ಲಿರುವ ತಿರುಗುಕದ ಕೆಲಸವೇನೆಂದ್ರೆ ಈ ಬಗೆಯ ಹೆಲಿಕಾಪ್ಟರ್ ತಿರುಗುವಿಕೆಯನ್ನು ತಡೆಯುವುದು. ಇದಕ್ಕಾಗಿ ಅದು ಹೆಲಿಕಾಪ್ಟರಿನ ಹಿಂಬದಿಯಲ್ಲಿ ಬಲವನ್ನು ಹಾಕುತ್ತೆ. ಹಿಂಬದಿ ತಿರುಗುಕದ ರೆಕ್ಕೆಗಳನ್ನು ಹೊಂದಿಸುತ್ತಾ ಪೈಲಟ್ ಹೆಲಿಕಾಪ್ಟರ್ ಅನ್ನು ಹಿಡಿತದಲ್ಲಿಡುತ್ತಾನೆ. ಜೊತೆಗೆ ಇದನ್ನು ಹೆಲಿಕಾಪ್ಟರ್ ಅನ್ನು ಹೊರಳಿಸಲು ಆತ ಬಳಸುತ್ತಾನೆ. ಇಷ್ಟೆಲ್ಲ ಬಲದ ಪರಿಣಾಮಗಳನ್ನು ಸರಿದೂಗಿಸಿಕೊಂಡು ಹೆಲಿಕಾಪ್ಟರ್ ಹಾರಿಸುವುದು ಪೈಲಟ್ಗೆ ಎಷ್ಟೊಂದು ಸವಾಲಿನ ಕೆಲಸವಲ್ವೇ? ರೆಕ್ಕೆಗಳು ತುಸುಬಾಗಿದ್ರೂ ಇಡೀ ಹೆಲಿಕಾಪ್ಟರ್ನ ಮೇಲೆ ದೊಡ್ಡ ಪರಿಣಾಮವಾಗುತ್ತೆ. ಹೆಲಿಕಾಪ್ಟರ್ ಅನ್ನು ಹಿಡಿತದಲ್ಲಿಡಲು ಪೈಲಟ್ ಸಾಮಾನ್ಯವಾಗಿ ಎರಡು ಮೂರು ಕೆಲಸಗಳನ್ನ ಒಮ್ಮೆಲೆ ಮಾಡಬೇಕಾಗುತ್ತೆ. ಜೊತೆಗೆ ಪೈಲಟ್ ಮಾಡಿದ ಬದಲಾವಣೆಗೆ ಹೆಲಿಕಾಪ್ಟರ್ ಕೂಡಲೇ ಪ್ರತಿಕ್ರಿಯಿಸುವುದಿಲ್ಲ. ಹಾಗಾಗಿ ಪೈಲಟ್ ತಾಳ್ಮೆಯಿಂದ ತುಂಬಾ ಕರಾರುವಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಹೆಲಿಕಾಪ್ಟರ್ ಬಗ್ಗೆ ತಿಳಿದುಕೊಂಡಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇನ್ನಷ್ಟು ವಿಷಯಗಳನ್ನು ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.